ಶಬ್ದಂ. ವಾಗ್ಗೇಯಕಾರರು ತಮ್ಮ ಇಷ್ಟ ದೈವದ ಅಥವಾ ತಮಗೆ ಆಶ್ರಯ ನೀಡಿದ ಮಹಾರಾಜನನ್ನು ಸ್ತುತಿಸಲು ಈ ಶಬ್ದಂಗಳನ್ನು ರಚಿಸುತ್ತಿದ್ದರು ಎಂದು ಇತಿಹಾಸದಲ್ಲಿ ನಮಗೆ ದಾಖಲೆಗಳು ಸಿಗ್ತಾ ಇದ್ದಾವೆ. ಹಾಗಾಗಿಯೇ ಈ ರಚನೆಗಳನ್ನು ಯಶೋಗೀತಂ ಎಂದು ಕೂಡ ಕರೆಯಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಈ ಶಬ್ದಂಗಳನ್ನು ಕಾಂಬೋದಿ ರಾಗದಲ್ಲಿ ಮಾತ್ರ ಸಂಯೋಜನೆ ಮಾಡಲಾಗುತ್ತಿತ್ತು. ಆದರೆ ನಂತರದ ದಿನಗಳಲ್ಲಿ ಕಾಂಬೋದಿ ರಾಗದಲ್ಲಿ ಆರಂಭಿಸಿ ಇತರ ರಾಗಗಳನ್ನು ಬಳಸಿಕೊಂಡು ರಾಗಮಾಲಿಕೆ ಮತ್ತು ಮಿಶ್ರ ಚಾಪುತಾಳದಲ್ಲಿ ಈ ಶಬ್ದಂಗಳನ್ನು ಸಂಯೋಜಿಸುವ ಪರಿಪಾಠ ಆರಂಭವಾಗಿದೆ. ಶಬ್ದಂಗಳನ್ನು ಮಧ್ಯಮ ಲಯದ ಸಮಕಾಲ ಪ್ರಮಾಣದಲ್ಲಿ ನರ್ತಿಸಲಾಗುತ್ತದೆ. ಇಲ್ಲಿನ ಅಭಿನಯ ಸಮತೋಲನದಿಂದ ಕೂಡಿರುತ್ತದೆ. ಕಥಾನಕಗಳನ್ನು ವಿಸ್ತರಿಸುವ ಸಂಚಾರಿಗಳನ್ನು ಚಿಕ್ಕದಾಗಿ ಸೂಕ್ಷ್ಮವಾಗಿ ಸಂಯೋಜಿಸಲಾಗಿರುತ್ತದೆ. ಸಣ್ಣ ಜತೆಯೊಂದಿಗೆ ಆರಂಭವಾಗುವ ಶಬ್ದಂಗಳ ಸಾಹಿತ್ಯದ ಸಾಲುಗಳನ್ನು ಅನೇಕ ಬಾರಿ ಪುನರಾವರ್ತಿಸಲಾಗುತ್ತದೆ. ಪದಾರ್ಥಾಭಿನಯ ಮತ್ತು ವಾಚಿಕಾರ್ಥ ಅಭಿನಯ ಶಬ್ದಂಗಳ ವಿಶೇಷತೆ. ಸಾಹಿತ್ಯದ ಪ್ರತಿ ಸಾಲು ಸರಳ ಅಡುವುಗಳ ಚಿಕ್ಕ ಜತಿಗಳೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಭರತನಾಟ್ಯ ಮಾರ್ಗಂನಲ್ಲಿ ಲಯಪ್ರಧಾನವಾದ ಕೆಲವು ಆರಂಭಿಕ ಕೃತಿಗಳನ್ನು ನರ್ತಿಸಿದ ಮೇಲೆ ಕಲಾವಿದರು ಶಬ್ದಂ ಮೂಲಕ ಮೊದಲ ಬಾರಿಗೆ ಅಭಿನಯಕ್ಕೆ ಅಡಿಯಿಡುತ್ತಾರೆ.
ಸಕಲರ ಮುಳಿತು ಅರಿತು ಬಾಲಿಪ ಲೋಭನಾಶನೇ ಸಕಲರ ಮುಳಿತು ಅರಿತು ಬಾಲಿಪ ಲೋಭನಾಶನೇ ಲೋಭನಾಶನೇ ಸ್ವರ್ಣಕರಂಗಳಿ ಅಮೃತ ಉಣಿಸುವ ಪ್ರೇಮ ಸ್ವರೂಪ ತದಿಗಿನ ತೋಂ ತದಿ